ಮತ್ತೆ ವಿಚಾರಣೆಯ ಸಂದರ್ಭದಲ್ಲಿ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಸ್ತಾಪ ಆಗ್ತಾ ಇದೆ, ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಸ್ತಾಪ ಆಗ್ತಾ ಇದೆ. ಅದು ಮೊನ್ನೆಯಿಂದಲೂ ಕೂಡ ಅದರ ಉಲ್ಲೇಖ ಆಗ್ತಾನೆ ಇದೆ. ಈ ಕೇಸಲ್ಲಿ ಬಹಳ ರಿಲೆವೆಂಟ್ ಅದು, ಅದನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ. ಅಂದರೆ ನಾವು ಇಡೀ ವಾದದ ಇಲ್ಲಿವರೆಗಿನ ಒಟ್ಟು ಸಾರವನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ CM ಪರ ವಕೀಲರದು ಆಕ್ಷೇಪಣೆ ಇದ್ದಿದ್ದು ಪಾಯಿಂಟ್ ನಂಬರ್ 1. ನಾನು ಅತ್ಯಂತ ಸಣ್ಣದಾಗಿ ಅದನ್ನು ಹೇಳಬೇಕು ಅಂತಂದರೆ, 1, 3, ಖಾಸಗಿ ವ್ಯಕ್ತಿಯ ದೂರಿನ ಆಧಾರದ ಮೇಲೆ ಸ್ಯಾಂಕ್ಷನ್ ಕೊಡಲಾಗಿದೆ. ತನಿಖಾ ಸಂಸ್ಥೆ ಅನುಮತಿ ಕೇಳಬೇಕಿತ್ತು, ಅದಾಗಿಲ್ಲ. ಗವರ್ನರ್ರು ವ್ಯಾಪ್ತಿ ಮೀರಿ ವರ್ತಿಸಿದ್ದಾರೆ, ವ್ಯಾಪ್ತಿ ಮೀರಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ಕ್ಯಾಬಿನೆಟ್ ಹೇಳಿದ್ರೂ, CM ಸ್ವತಃ ಕ್ಲಾರಿಫಿಕೇಶನ್ ಕೊಟ್ಟರು, ಗವರ್ನರ್ರು ಅವರು ಕಾರ್ಯ ವ್ಯಾಪ್ತಿಯನ್ನು ಮೀರಿ ವರ್ತಿಸಿದ್ದಾರೆ ಅನ್ನೋದು ಎರಡನೆಯದ್ದು. ಮೂರನೆಯದ್ದು, ಗವರ್ನರ್ ಸೆಲೆಕ್ಟಿವ್ ಅಪ್ರೋಚ್ ತೋರಿಸಿದ್ದಾರೆ. ಬೇರೆ ಬೇರೆ ಕೇಸುಗಳು ಪೆಂಡಿಂಗ್ ಇದ್ದಾವೆ, ಅದಕ್ಕೆ ಒಂದು 4 ಕೇಸು, ಕುಮಾರಸ್ವಾಮಿ, ಜೊಲ್ಲೆ, ಜನಾರ್ದನ್ ರೆಡ್ಡಿ, ಮತ್ತೊಂದು ನಿರಾಣಿ. ಈ 4 ಕೇಸುಗಳು ಪೆಂಡಿಂಗ್ ಇದ್ದರೂ ಕೂಡ ಸಿದ್ದರಾಮಯ್ಯ ಕೇಸಲ್ಲಿ ಭಾಳ ಅವಸರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಒಂದು 4-5 ಪ್ರಮುಖ ಪಾಯಿಂಟ್ಗಳನ್ನು ರೈಸ್ ಮಾಡಿ ಅವರು ಈ ಸ್ಯಾಂಕ್ಷನ್ಗೆ ಸಂಬಂಧಿಸಿದಂತೆ ಅಥವಾ ಅನುಮತಿ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದರು. ಆ ನಂತರ ಈಗ ಇವತ್ತು ವಾದ ಮಂಡಿಸುವ ಸಂದರ್ಭದಲ್ಲಿ ಗವರ್ನರ್ ಪರ ವಕೀಲರಾದಂಥ ತುಷಾರ್ ಮೆಹ್ತಾ SGA ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ತನಿಖಾಧಿಕಾರಿಯೇ ಅನುಮತಿಯನ್ನು ಕೇಳಬೇಕಾದಂಥ ಅಗತ್ಯ ಇಲ್ಲ. 1, ಮತ್ತು ಗವರ್ನರ್ ಕ್ಯಾಬಿನೆಟ್ ಹೇಳಿದ್ದನ್ನೇ ಕೇಳಬೇಕಾದಂಥ ಅಗತ್ಯ ಇಲ್ಲ. ಅವರ ವಿವೇಚನೆಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಎಲ್ಲ ಹಕ್ಕಿದೆ, ಎಲ್ಲ ರೈಟ್ಸ್ ಇದೆ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿ ಬೇರೆ ಬೇರೆ ನ್ಯಾಯಾಲಯದ ತೀರ್ಪುಗಳನ್ನು ಉಲ್ಲೇಖಿಸಿದರು. ಆ ಸಂದರ್ಭದಲ್ಲಿ ಜಸ್ಟಿಸು ಕೂಡ ಪ್ರಸ್ತಾಪ ಮಾಡಿದರು, ಹೌದು, ಗವರ್ನರ್ CM ವಿರುದ್ಧ ಆರೋಪ ಕೇಳಬಂದಂಥ ಸಂದರ್ಭದಲ್ಲಿ ತಮ್ಮ ವಿವೇಚನೆಯನ್ನು ಬಳಸಬಹುದು ಅಂತ ಬೇರೆ ಬೇರೆ ತೀರ್ಪುಗಳಿದ್ದಾವೆ, ನಾನು ಓದಿದ್ದೀನಿ ಆ ತೀರ್ಪನ್ನು ಅಂತ ಜಸ್ಟಿಸು ಹೇಳಿದರು, ಜಸ್ಟಿಸ್ ನಾಗಪ್ರಸನ್ನ. ಆ ನಂತರ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ವಾದ ಮಂಡಿಸುವ ಸಂದರ್ಭದಲ್ಲಿ ಕೇಸಿನಲ್ಲಿ ಏನೇನು ತಪ್ಪುಗಳಾಗಿದೆ ಅಂತ ಹೇಳೋದರ ಜೊತೆಗೆ ಆ ತಪ್ಪುಗಳು ಹೆಂಗೆಂಗಾಗಿದೆ ಅಂದರೆ, 91ರಲ್ಲಿ ಜಾಗ, ಆ ಭೂಮಿ 3 ಎಕರೆ 16 ಗುಂಟೆ ಭೂಮಿ, ಅದು ಯಾರ ಹೆಸರಲ್ಲಿತ್ತು, ಆ ಭೂಮಿಯನ್ನು ಮೂಡ ವಶಪಡಿಸಿಕೊಂಡಾಗಿತ್ತು ಅಥವಾ ಸ್ವಾಧೀನಪಡಿಸಿಕೊಂಡಾಗಿತ್ತು 91ರಲ್ಲೇ. 97ರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು, ಅಂತಿಮ ಅಧಿಸೂಚನೆಯಾಯಿತು, ಮತ್ತು ಅವರಿಗೆ ಅದಕ್ಕೆ ಪರಿಹಾರವನ್ನು ಕೂಡ 97ರಲ್ಲೇ ಡೆಪಾಸಿಟ್ ಮಾಡಲಾಯಿತು. ಅಲ್ಲಿಗೆ ಆ ಜಮೀನು ಮೂಡಾದ ಪಾಲಾಯಿತು ಅಂತ ಲೆಕ್ಕ, ಮೂಡಾದ ಪಾಲಾಗಿರುವಂಥ ಜಮೀನನ್ನು, ಮೂಡ ಸ್ವಾಧೀನದಲ್ಲಿರುವಂಥ ಜಮೀನನ್ನು CM ಸಿದ್ದರಾಮಯ್ಯ ಅವರ ಬಾಮೈದ ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಅವರು ರೈಸ್ ಮಾಡಿದರು. ಭಾಳ ವ್ಯಾಲಿಡ್ ಆದಂಥ ಪ್ರಶ್ನೆ, ಹೇಗೆ ಸಾಧ್ಯ ಸರ್ಕಾರದ ಪ್ರಾಪರ್ಟಿಯನ್ನು ಇನ್ನೊಬ್ಬ 3ನೇ ವ್ಯಕ್ತಿ ಪರ್ಚೇಸ್ ಮಾಡೋದಕ್ಕೆ ಹೇಗೆ ಸಾಧ್ಯ? 1, ಪರ್ಚೇಸ್ ಮಾಡುವಾಗ ಕೃಷಿ ಭೂಮಿ ಅಂತ ಪರ್ಚೇಸ್ ಮಾಡಿದಿರಿ, ಅಲ್ಲಿ ನಿವೇಶನಗಳಿತ್ತು, ಮೂಡ ಸ್ವಾಧೀನದಲ್ಲಿತ್ತು, ಕೃಷಿ ಭೂಮಿಯನ್ನು ಪರಿವರ್ತನೆ ಮಾಡಿಕೊಂಡಿದ್ದೀರಿ, ಆನಂತರ ಗಿಫ್ಟೀಡ್ ಮಾಡಿದಿರಿ, ಇದೆಲ್ಲವೂ ಸರಿ. ಬಟ್ ಮೂಲದಲ್ಲೇ ಪರ್ಚೇಸಲ್ಲೇ ಸಮಸ್ಯೆ ಇದೆ, ಸೇಲ್ ಡೀಡ್ ಮಾಡಿಕೊಂಡ ಸಂದರ್ಭದಲ್ಲೇ ತಪ್ಪಿದೆ. ಯಾವಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ಜಮೀನಿದು ಅಂತ ಮೂಡಾದ ಜಮೀನನ್ನು ಮಾರಾಟ ಮಾಡಿದರೆ ಅದನ್ನು ಇವರು ಖರೀದಿ ಮಾಡೋದಕ್ಕೆ ಹೇಗೆ ಸಾಧ್ಯ? ಮತ್ತು ಇದರಲ್ಲಿ ಎಲ್ಲ ಕಾನೂನಿನ ಉಲ್ಲಂಘನೆಯಾಗಿದೆ, ಕಾನೂನಿನ ದೊಡ್ಡ ಮಟ್ಟದ ವಂಚನೆಗಳಾಗಿದೆ, ಇದಕ್ಕೆ ತನಿಖೆಯ ಅಗತ್ಯ ಇದೆ ಅನ್ನೋದು ಅವರ ವಾದ ಆಗಿತ್ತು, ಮಣೀಂದ್ರ ಸಿಂಗ್ ಅವರ ವಾದ ಆಗಿತ್ತು. ಈಗ ಪ್ರಭಲಿಂಗನಾವಡಗಿಯವರು ವಾದ ಮಂಡಿಸುವ ಸಂದರ್ಭದಲ್ಲಿ, ಪ್ರಭಲಿಂಗನಾವಡಗಿ ಪ್ರದೀಪ್ ಕುಮಾರ್ ಪರವಾದಂಥ ವಕೀಲರು, ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಕೊಟ್ಟಿದ್ದು ಹೇಗೆ ಸರಿ ಅನ್ನೋದನ್ನು ವಾದಿಸುವುದರ ಜೊತೆಗೆ ತನಿಖೆ ಯಾಕೆ ಬೇಕು ಅನ್ನೋದನ್ನು ಕೂಡ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನ್ಯಾಯಪೀಠವನ್ನು. ಎಸ್, ಈ ಕೇಸಲ್ಲಿ CM ಪಾತ್ರ ಏನು ಅನ್ನೋದನ್ನು ನೀವು ಕೇಳಿದ್ರಿ, ಅಂದರೆ ಜಸ್ಟಿಸ್ ಕೇಳಿದರು. ಮಧ್ಯಾಹ್ನ 2:30 ವಿಚಾರಣೆ ಮರು ಆರಂಭ ಆದಾಗ ಅವ್ರು ಪ್ರಶ್ನೆ ಕೇಳಿದರು, ಸರಿ ನೀವೆಲ್ಲ ಹೇಳ್ತಾ ಇರೋದು ಓಕೆ, ತನಿಖೆ ತಪ್ಪಾಗಿದೆ, ತನಿಖೆ ಆಗಬೇಕು, ಓಕೆ, ಬಟ್ ಇಲ್ಲಿ CM ಪಾತ್ರ ಏನು ಅಂತ, ಯಾಕಂತಂದರೆ CM ವಿರುದ್ಧ ತಾನೇ ತನಿಖೆ ಕೊಟ್ಟಿರೋದು, CM ಪಾತ್ರ ಏನು ಅಂತ ಗೊತ್ತಾಗಬೇಕಲ್ಲ, ಏನು ಅಂತ ಕೇಳಿದರು. ಅದಕ್ಕೆ ಈಗ ಪ್ರಭುಲಿಂಗನ ಅವಡಗಿ ಉತ್ತರ ಕೊಡುತ್ತಾ ಇದ್ದಾರೆ. CM ಪಾತ್ರ ಏನು ಅನ್ನೋದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಈಗ ಪ್ರಭುಲಿಂಗನ ಅವಡಗಿ ಜಸ್ಟಿಸ್ಗೆ ಅಥವಾ ನ್ಯಾಯಪೀಠದ ಮುಂದೆ ಅದನ್ನು ವಿವರಿಸ್ತಾ ಇದ್ದಾರೆ. ಇಲ್ಲಿ ಅನುಮತಿ ಕೇಳಿರೋದು ಪ್ರಕರಣದ ತನಿಖೆ ಮಾಡೋದಕ್ಕೆ ಅಂತ ಪ್ರಭುಲಿಂಗನ ಅವಡಗಿ ವಾದಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ವ್ಯಕ್ತಿಯ ವಿರುದ್ಧ ಅಲ್ಲ, ಕೇಸಿನ ತನಿಖೆಗೆ ನಾವು ಅನುಮತಿಯನ್ನು ಕೇಳಿರೋದು ಅಂತ ಪ್ರಭುಲಿಂಗನ ಅವಡಗಿ ವಾದಿಸೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. CM ಪಾತ್ರ ಏನು ಅನ್ನೋ ಪ್ರಶ್ನೆಯನ್ನು ಜಸ್ಟಿಸ್ ಕೇಳಿದಾಗ ಅದಕ್ಕೆ ಈಗ ಪ್ರಭುಲಿಂಗನ ಅವಡಗಿ ಉತ್ತರ ಕೊಡ್ತಾ ಇದ್ದಾರೆ.
ಕೇಸಿನ ತನಿಖೆಗೆ, ವ್ಯಕ್ತಿಯ ವಿರುದ್ಧದ ತನಿಖೆಗಲ್ಲ ಇಲ್ಲಿ ಕೇಳಿರೋದು. ಆ ಕೇಸಿಗೆ ವ್ಯಕ್ತಿ ತಳುಕು ಹಾಕ್ಕೊಂಡಿರಬಹುದು, ಬಟ್ ತನಿಖೆ ಆಗಬೇಕಾಗಿರೋದು ಎಂಟೈರ್ ಕೇಸ್ನ ಬಗ್ಗೆ. ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ರಾಜ್ಯದ ಅನೇಕ ತಿದ್ದುಪಡಿಗಳನ್ನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಕೇಸನ್ನು ಕೂಡ, ಯಡಿಯೂರಪ್ಪ ಪ್ರಕರಣದಲ್ಲಿ ವಿಭಾಗೀಯ ಪೀಠ ತೆಗೆದುಕೊಂಡಂತಹ ನಿರ್ಣಯವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಎಂ ಪಾತ್ರದ ವಿಚಾರ ಯಾಕೆ ಬರ್ತಿದೆ ಅಂತಂದ್ರೆ, ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಆಗಲೇ ನಾನು ಹೇಳಿದೆ, ಒಂದು ವಿಚಾರ ಹೇಳಿದರು, ಸರಿ ಇಲ್ಲಿ ವ್ಯವಹಾರ ಇದು ಏನು ಜಮೀನಿನ ವ್ಯವಹಾರ ಆಗಿದೆ, ಭೂ ಪರಿವರ್ತನೆ ಆಗಿದೆ, ಗಿಫ್ಟ್ ಡೀಡ್ ಆಗಿದೆ, ಓಕೆ ಇಲ್ಲಿ ಸಿಎಂ ಎಲ್ಲಿದ್ರು ಆ ಸಂದರ್ಭದಲ್ಲಿ ಏನು ಅಂತ ಪ್ರಶ್ನೆಯನ್ನ ಅಭಿಷೇಕ್ ಮನು ಸಿಂಘ್ವಿ ಕೇಳಿದರು. ಇವತ್ತು ತುಷಾರ್ ಮೆಹ್ತಾ ಇರಬಹುದು, ಮನವಿಂದರ್ ಸಿಂಗ್ ಆಗಿರಬಹುದು, ಅವರಿಬ್ಬರು ವಾದ ಮಂಡಿಸೋ ಸಂದರ್ಭದಲ್ಲಿ ಸಿಎಂ ಪಾತ್ರದ ಬಗ್ಗೆ ಉಲ್ಲೇಖ ಆಗಲಿಲ್ಲ. ಅಲ್ಲಿ ಸಿಎಂ ಪಾತ್ರ ಏನು ಅನ್ನೋದು ಉಲ್ಲೇಖ ಆಗಲಿಲ್ಲ, ಯಾಕಂತಂದ್ರೆ ನೀವು ತನಿಖೆಗೆ ಅನುಮತಿ ಕೊಟ್ಟಿದ್ದು ಸಿಎಂ ವಿರುದ್ಧ, ಸಿಎಂ ಪಾತ್ರ ಏನು ಅಂತದ್ದು ಗೊತ್ತಾಗಬೇಕಲ್ಲ, ಸಿಎಂ ಪಾತ್ರ ಏನು ಅಂತ ಪ್ರಶ್ನೆ ರೈಸ್ ಆಯಿತು. ಜಸ್ಟಿಸು ಕೂಡ ಅದನ್ನು ಕೇಳಿದರು. ಅದಕ್ಕೀಗ ಉತ್ತರ ಕೊಡುವಂಥ ಪ್ರಯತ್ನ ಪ್ರಭುಲಿಂಗನ ಅವಡಗಿ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಡಬಹುದಾದಂಥ ಆದೇಶ ಸಹಜವಾಗಿಯೇ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ. ಇವತ್ತು ಆದೇಶ ಬರುತ್ತೆ ಅಂತಲ್ಲ, ಬಟ್ ಈ ವಾದ ಪ್ರತಿವಾದ ಹೋಗ್ತಾ ಇರುವಂಥ ದಾರಿ ನೋಡ್ತಾ ಇದ್ರೆ ಬಹಳ ಪ್ರಮುಖವಾದಂಥ ಆದೇಶ, ಅಥವಾ ಆ ಆದೇಶ ಮುಂದಿನ ಅನೇಕ ಕೇಸುಗಳಿಗೆ ಪ್ರಮುಖವಾಗಬಹುದಾದಂಥ ಸಾಧ್ಯತೆ ಇರುವಂಥ ಆದೇಶ ಬರಬಹುದು ಅನ್ನೋ ನಿರೀಕ್ಷೆ.